ಚೈತ್ರ ಕುಂದಾಪುರ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ. ಬಿಜೆಪಿಯಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಪಡೆಯೋ ಸಂಸ್ಕೃತಿ ಇಲ್ಲ. ಅವ್ರು ಯಾರೋ ಹೇಳಿದ ತಕ್ಷಣ ಬಿಜೆಪಿಯ ಟಿಕೆಟ್ ಬಿಕರಿ ಆಗಲ್ಲ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಈಗಷ್ಟೇ ನೋಡ್ತಾ ಇದ್ವಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಸಂಪರ್ಕ, ಆರ್ಎಸ್ಎಸ್ ಸಂಪರ್ಕ ಇದೆ ಅಂತ ಅವ್ರು ಹೇಳ್ತಾರಷ್ಟೇ. ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೀಗಂತ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಅವರ ಕ್ಷೇತ್ರದಲ್ಲಿ ಭಾಷಣ ಮಾಡಿದ್ರು, ಸ್ಟಾರ್ ಕ್ಯಾಂಪೇನರ್ ಆಗಿದ್ರು ಚೈತ್ರ ಕುಂದಾಪುರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಈಗಷ್ಟೇ ಮಾತಾಡಿದ್ ನೋಡ್ತಾ ಇದ್ವಿ. ಆ ವಿಚಾರವಾಗಿ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಆರಗ ಜ್ಞಾನೇಂದ್ರ. ಪೊಲೀಸ್ ಸಿಸಿಬಿ ಎನ್ಕ್ವೈರಿ ಆಗ್ತಾ ಇದೆ, ಆಮೇಲೆ ಎಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ. ಅವ್ರು ಫ್ರಾಡ್ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ, ಒಳ್ಳೇದು ಅದರಲ್ಲಿ ಏನು ತೊಂದರೆ ಇಲ್ಲ, ಯಾರು ಆ ರೀತಿ ಮಾಡಬಾರ್ದು. ಸರ್ ಅದ್ರ ಬಿಜೆಪಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ಬಿಜೆಪಿ ಅದಕ್ಕೂ ಏನು ಸಂಬಂಧ ಇದೆ. ಅವ್ರು ಯಾರೋ ಒಂದು ನಾಟಕ ಆಡಿದ್ದಾರೆ, ಅವ್ರು ಫ್ರಾಡ್ ಮಾಡೋರು ದುಡ್ಡು ದುಡಿಯೋರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಬಿಜೆಪಿಗೆ ಏನು ಸಂಬಂಧ ಇಲ್ಲ. ಯಾವ ರೀತಿ ಅದು ಹೆಂಗ್ರಿ, ಯಾರು ದುಡ್ಡು ಕೊಟ್ಟು ಕೊಡ್ಲಿ ಟಿಕೆಟ್ ಕೊಡಕ್ಕೆ, ಅದೇನು ಅಷ್ಟು ಅಗ್ಗದ ಟಿಕೆಟ್ ಏನಲ್ಲ ಬಿಜೆಪಿದು, ಆ ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡಿ ಮಾಡಿರ್ಬೋದು ಚುನಾವಣೆ ಸತ್ಯಾಸತ್ಯತೆ ಸಿಸಿಬಿ ಎನ್ಕ್ವೈರಿ ನಂತರ ಹೊರಗೆ ಬರು. ಸರ್ ಬಿಕ್ರಿ ಹಿಂಗ್ರಿ ಆಗ್ತದೆ, ಅವ್ರು ಯಾರು ಹೇಳ್ತಾರೆ ಅಂದ್ಕೂಡ್ಲಿ, ಅವ್ರು ಯಾರು ಮಾಡ್ತಾರೆ ಅಂದ್ಕೂಡ್ಲಿ ಬಿಜೆಪಿ ಟಿಕೆಟ್ ಬಿಕ್ರಿ ಆಗುತ್ತೆ ಅಂತೇಳಿ ಹೆಂಗೆ ನೀವು ಕಲ್ಪನೆ ಮಾಡಿ? ಏನು ಇಲ್ಲ, ಅವರಿಗೂ ಬಿಜೆಪಿಗೆ ಯಾವ ಸಂಬಂಧವೂ ಇಲ್ಲ. ಅವ್ರು ಹೇಳ್ತಾರ್ರಿ, ಅವ್ರ ಅಪರಾಧಿ ಆರೋಪಿತರು ಹೇಳುವಂತದ್ದಕ್ಕೆ ಎಲ್ಲದಕ್ಕೂ ಕೂಡ ಸತ್ಯ ಅಂತೇಳಿ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ? ಬಿಜೆಪಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ಗೊತ್ತಿಲ್ಲ. ಇನ್ನೂ ವಿಚಾರಣೆ ಎನ್ಕ್ವೈರಿಯಿಂದ ಹೊರಗೆ ಬರ್ಬೋದು. ಸರ್ ಡಿ ಸುಧಾಕರ್ ಅವರ ಬಂಧನ ಸ್ಟೇ ಸಿಕ್ಕಿದೆ, ಕಾನೂನು ಪ್ರಕಾರ ಕ್ರಮ ಆಗಬೇಕು. ಸ್ಟೇ ತೊಳೋ ತನಕ ಬಿಟ್ಟಿದಾರಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.